ಮೇಲೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ಕೊನೆಯ ಹಂತದಲ್ಲಿದ್ದೀವಿ ನಾವು ವೀಕ್ಷಕರೇ. ನಿಮ್ಮಲ್ಲಿ ಏನೇನು ಕುತೂಹಲಕಾರಿ ಪ್ರಶ್ನೆಗಳು ಮೂಡ್ತಾ ಇದೆಯೋ ಅದು ನನ್ನಲ್ಲಿ ಸಹ ಮೂಡ್ತಾ ಇದೆ. ಶ್ರೀ ರಾಜಶೇಖರ ಅವರು ನಮ್ಮ ಜೊತೆ ಇದ್ದಾರೆ, ಅವರ ಜೊತೆ ನಾನು ಮಾತಾಡ್ತಾ ಇದ್ದೀನಿ. ಸರ್, ನನ್ನದೊಂದು ಪ್ರಶ್ನೆ, ನಮ್ಮ ಜನದ ಪ್ರಕಾರ ಇಲ್ಲ ನಮ್ಮ ತಿಳುವಳಿಕೆಗೆ ತಿಳಿದ ಮಟ್ಟಿಗೆ ನಾವೇನಾದರೂ ಪ್ರಶ್ನೆನ ಕೇಳ್ತೀವಿ ಅಂತಂದರೆ, ನಮ್ಮ ಜವಾನರು ಬರೀ ಬಾರ್ಡರ್ ಲೈನಲ್ಲಿ ನಿಂತು ನಮ್ಮ ಗಡಿನ ಕಾಯೋದಷ್ಟೇ ಕೆಲಸ ಅಂತ ಅಂದ್ಕೊಂಡಿರ್ತೀವಿ. ಅದು ಸತ್ಯನ ಸುಳ್ಳ ಇಲ್ಲ ಬೇರೆ ಬೇರೆ ಕಡೆ ಎಲ್ಲಾದರೂ ಹೋಗಿ ಮಾಡುವಂಥ ಕೆಲಸಗಳಿದೆಯಾ? ಇಲ್ಲ, ಅದು ಸೈನಿಕರು ಅಂತಂದರೆ ಬಾರ್ಡರ್ ಕಾಯದೆ ಅಂತ ಅಲ್ಲ, ವಾರ್ ಫೀಲ್ಡಲ್ಲಿದ್ದಾಗ ಅಲ್ಲ ಫೀಲ್ಡ್ಗೆ ಹಾಕಿದಾಗ ಅಲ್ಲಿ ಹೋಗ್ತಾರೆ. ಫೀಲ್ಡ್ ಇಲ್ದಂಗೆ ಪೀಸಲ್ಲೂ ಇರ್ತೀವಿ. ಪೀಸಲ್ಲಿದ್ದಾಗ ಅಥವಾ ನ್ಯಾಚುರಲ್ಲಾಗಿ ನ್ಯಾಚುರಲ್ ಕ್ಯಾಲಮಿಟಿ ಅಂತ ಏನು ಹೇಳ್ತೀವೋ, ಅರ್ಥ್ಕ್ವೇಕ್ ಆಯಿತು ಅಥವಾ ಫ್ಲಡ್ ಆಯಿತು, ಇದರಲ್ಲೆಲ್ಲ ನಮ್ಮ ಸೈನಿಕರು ಪಾಲ್ಗೊಳ್ತಾರೆ, ಎಲ್ಲ ಮಾಡೇ ಮಾಡ್ತಾರೆ, ಅವರಿಗೆ ಸಹಾಯ ಮಾಡ್ತಾರೆ. ಇಂಥದ್ದು ಇಲ್ಲ ಅನ್ನಂಗಿಲ್ಲ, ನಾನು ಮೊದಲನೇ ಹೇಳಿದೆ, ಜವಾನಿಂದ ಹಿಡಿದು ಕಸ ಹೊಡೆಯೋದ್ರಿಂದ ಹಿಡಿದು ಇಲ್ಲಿ ಮೇಲೆ ಜನರಲ್ ಏನು ಕೂತಿದ್ದಾರೋ, ಜನರಲ್ ಏನು ಮಾಡ್ತಾರೋ, ಅಲ್ಲಿನವರೆಗೂ ಕೆಲಸನೂ ಎಲ್ಲ ಸೈನಿಕರು ಮಾಡ್ತಾರೆ, ಈವನ್ ಜನರಲ್ಲೂ ಮಾಡ್ತಾರೆ. ಆ ಥರ ಆ ದೇಶಕ್ಕೆ ಒಳ್ಳೆಯದಾಗಲಿ ಅಂತಾರ ಅಥವಾ ಫ್ಲಡ್ ಬಂದಾಗಲೋ, ಅವಾಗೆಲ್ಲ ನಮ್ಮ ಸೈನಿಕರೆಲ್ಲ ಹೋಗ್ತಾರೆ. ಅದು ಅಲ್ಲೇ ಬಾರ್ಡರ್ಲೇ ಇರೋದು ಅಂತ ಏನಿಲ್ಲ, ಹಾಗೇನಿಲ್ಲ, ಎರಡೂ ಇರುತ್ತೆ, ಮಿಕ್ಸಪ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಎಸ್, ವಂಡರ್ಫುಲ್. ಸೊ ಈ ರೀತಿಯಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಬೇಕು ಅಂತಂದರೆ ಅದು ನಮ್ಮ ಯುವ ಜನತೆಗೆ ಮಾತ್ರ ಸಾಧ್ಯ. ಸೊ ಯುವಕರಿಗೆ ಅಂದರೆ ನಮ್ಮ ಇಂದಿನ ಪೀಳಿಗೆಯ ಯುವಕರಿಗೆ ನಿಮ್ಮ ಕಡೆಯಿಂದ ಏನಾದರೂ ಸಂದೇಶ? ಯುವಕರಿಗೆ ಹೇಳಬೇಕು ಅಂದರೆ, ಇವತ್ತೆಲ್ಲ ಐ ಟಿ ಬಿಟಿಗೆ ಹೋಗ್ತಾ ಇದ್ದಾರೆ, ಅಲ್ಲೂ ಆ ಚಾನ್ಸಸ್ಗಳಿದ್ದಾವೆ. ಐ ಟಿ ಬಿಟಿಲಿ ಏನು ಚಾನ್ಸಸ್ ಇದೆಯೋ, ಆರ್ಮಿಯಲ್ಲಿ, ಏರ್ಫೋರ್ಸಲ್ಲಿ, ನೇವಿಲಿ, ಏರ್ಫೋರ್ಸ್ಗೆ ಹೋದರೆ ಪೈಲಟ್ ಆಗ್ಬೋದು. ಎಲ್ಲ ಅಲ್ಲಿ ಐ ಟಿ ಬಿಟಿಲಿ ಇರುತ್ತೆ, ಪೈಲಟ್ ಆದರೆ ಅವ್ರಿಗೆ ಒಂದು ಗೌರವ ಇರುತ್ತೆ. ಅದೇ ಥರ ಆರ್ಮಿಗೆ ಬಂದರೆ ಇಂಜಿನಿಯರ್ಸು, ಡಾಕ್ಟ್ರು ಆರ್ಮಿ ಮೆಡಿಕಲ್ ಕೋರ್ಗೆ ಹೋಗ್ಬೋದು, ನೇವಲ್ ಆಮೇಲೆ ನೇವಲ್ಗೂ ಹೋಗ್ಬೋದು. ನೇವಿಲೂ ಹಾಸ್ಪಿಟ್ಲ್ಗಳಿದ್ದಾವೆ, INS ಜೀವಂತಿ, INS ವಿಕ್ರಾಂತು, ಈ ಟೈಪ್ ಎಲ್ಲ ಹಾಸ್ಪಿಟಲ್ ಸೆಟಪ್ಸ್ ಇದ್ದಾವೆ, ಅಲ್ಲೂ ಹೋಗ್ಬೋದು. ಎಲ್ಲ ಇಂಥದ್ದಿಲ್ಲ ಅನ್ನೋಂಗಿಲ್ಲ, ಎಜುಕೇಷನ್ ಕೋರ್ ಅಂತ ಇದೆ, ಎಜುಕೇಷನ್ ಕೋರ್ಗೆ ಹೋದರೆ ನೀವು ಮಾಸ್ಟರ್ ಡಿಗ್ರಿ ಏನೇನು ಮಾಡ್ಕೊಂಡು ಹೋಗಿರ್ತೀರೋ ಅಲ್ಲಿ ಲೆಕ್ಚರರು ಆಗ್ಬೋದು. ಲೆಕ್ಚರರ್ ಆಗ್ಬೋದು ಅಂದರೆ ಆರ್ಮಿ ಪರ್ಸನ್ಸ್ಗೆ ಟ್ರೈನಿಂಗ್ ಕೊಡ್ಬೋದು, ಆ ಎಜುಕೇಷನ್ ಅಲ್ಲಿ ಕೊಡಿಸ್ತಾರೆ, ಅಲ್ಲಿ ಆ ಥರ ಇದೆ. ಹಾಗೇನಿಲ್ಲ, ಯುವಕರು ಇವತ್ತು ಅಯ್ಯೋ ಆರ್ಮಿಲಿ ಕಷ್ಟ ಬೀಳಬೇಕು, ಅದು ಅಲ್ಲಿ ಹೋದರೆ ಸರಿ ಹೋಗೋಲ್ಲ, ಸಂಬಳ ಕಡಿಮೆ, ಅವೆಲ್ಲ ಇಲ್ದಲ್ಲೇ ತುಂಬ ಚೆನ್ನಾಗಿ ಆಪರ್ಚುನಿಟಿ ಇದೆ. ಇವಾಗ ಏನಪ್ಪ ಅಂದರೆ ವರ್ಲ್ಡ್ ಲೀಡರ್ ಆಗ್ಬೋದು, ಆರ್ಮಿಗೆ ಹೋಗಿ ಆಫೀಸರ್ಸ್ ಆದರೆ ಡಿಗ್ರಿ ಆದಮೇಲೆ ಅವ್ರಿಗೊಂದು ಕೋರ್ಸ್ಗಳಿದ್ದಾವೆ, ಅಂದರೆ ಆಫೀಸರ್ಸ್ OTS ಚೆನ್ನೈ ಅಂತ ಇದೆ, ಆಫೀಸರ್ ಟ್ರೈನಿಂಗ್ ಸ್ಕೂಲ್ ಚೆನ್ನೈ ಅಂತ. ಇಲ್ಲೇನು ಮಾಡಬೇಕು ಅಂದರೆ SSB ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಅಂತ ಇರುತ್ತೆ, ಆ ಡಿಗ್ರಿ ಮಾಡ್ಕೊಂಡಾದ್ಮೇಲೆ ಅವ್ರು ಅಪ್ಲೈ ಮಾಡಿದ್ರೆ ವರ್ಷಕ್ಕೆ 2 ಸಾರಿ ತೊಗೊತಾರೆ, ಫೆಬ್ರವರಿ ಮತ್ತು ಜುಲೈ. ಆ ಟೈಮಲ್ಲಿ ಅವ್ರು ಅಪ್ಲೈ ಮಾಡಿಕೊಂಡು ಹೋದರೆ ಒಳ್ಳೆ ಉನ್ನತ ಸ್ಥಾನ ಸಿಗುತ್ತೆ, ಈವನ್ನು UNO ಇವರಿಗೆ ಒಳ್ಳೆ ಸ್ಥಾನ ಇರುತ್ತೆ, ಮಾನ್ಯತೆ ಇರುತ್ತೆ, ಒಳ್ಳೆ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಫಸ್ಟು ಅವರು ಹೇಗೆಂದರೆ ಡಿಪ್ಲೊಮೆಟಿಕ್ ಯಾವ ರೀತಿ ಇರ್ತಾರೋ ಆ ಥರ ಆಫೀಸರ್ಸ್ ಬರ್ತಾರಲ್ಲಿ, ಅದು ತುಂಬ ಚೆನ್ನಾಗಿರುತ್ತೆ. ಹುಟ್ಟಿದ ಮೇಲೆ ಸೈನಿಕರು ಅದು ಕಷ್ಟ ಅನ್ನೋದು ಅಲ್ಲ, ಒಂದು ನಮ್ಮ ಹಿರಿಯರು ಹೇಳೋರು, ದೇಶ ತಿರುಗು ಕೋಶ ಓದಿ ಅಂತ. ಅದೇ ಥರ ಆರ್ಮಿಯಲ್ಲಿ ಸರ್ವಿಸ್ ಮಾಡಿಬಿಟ್ರೆ ಯಾವ ಜನ ಎಲ್ಲಿ ಆಗಿದ್ದಾರೆ, ಯಾವ ರೀತಿ ಇರುತ್ತೆ ದೇಶ, ನಮ್ಮದು ಹೆಂಗಿರುತ್ತೆ, ಹೇಗಿದೆ, ಎಲ್ಲದು ಒಂದು ಭೌಗೋಳಿಕವಾಗಿ ಅವರಿಗೆ ಅರ್ಥ ಆಗುತ್ತೆ. ಆದ್ದರಿಂದ ಯುವಕರಿಗೆ ನಾನು ಹೇಳೋದಿಷ್ಟೇ, ಸೈನಿಕ ಹೋಗಿ ಸೇರ್ಕೊಳ್ಳಿ. ಇವತ್ತು ಸರಿಯೋದರು ಸೈನಿಕರಿಗೆ ಸುಮಾರು 12,000 ವೇಕೆನ್ಸಿ ಆಫೀಸರ್ಸ್ದು ಖಾಲಿದೆ ಈಗ, ಅದನ್ನು ಫಿಲಪ್ ಮಾಡೋಕ್ಕಾಗ್ತಿಲ್ಲ. ಯಾಕೆಂದರೆ ಯುವಕರು ಅಷ್ಟು ಕಷ್ಟ, ಅಲ್ಲಿ ಹೋಗಲ್ಲ, ಹಾಗೆ ಹೀಗೆ ಅಂತಾರೆ. ಕೆಲವರು ಶ್ರೀಮಂತರುಗಳು ಹೋಗೋಕ್ಕೆ ಇಷ್ಟಪಡಲ್ಲ, ಕೆಲವರು ಹೋಗೋಕ್ಕೆ ಇಷ್ಟ ಇರುತ್ತೆ, ಮನೆಗಳು ಕೂಡ ಕಳಿಸಲ್ಲ, ಅಂಥದ್ದು ಏನಿರಲ್ಲ. ಅಲ್ಲಿ ಹೋಗ್ಬಿಟ್ಟು ಮಾಡಬೇಕು ಅಂತಂದರೆ ಅವನು ಕಳಿಸ್ಕೊಡಿ, ತಂದೆಗಳಿಗೂ ಅಷ್ಟೇ, ಅವ್ರಿಗೆ ಯಾರಿಗೆ ಇಂಟ್ರೆಸ್ಟ್ ಇರುತ್ತೋ ಅದ್ರ ಮೇಲೆ ಕಳಿಸಿ, ಯುವಕರು ಅದ್ರ ಬಗ್ಗೆ ದೇಶದ ರಕ್ಷಣೆಗೋಸ್ಕರ ಹೋಗಬೇಕು ಅನ್ನೋದು ನನ್ನ ಅನಿಸಿಕೆ. ಖಂಡಿತ ಸರ್, ಇಷ್ಟು ಒಳ್ಳೆ ಮೆಸೇಜ್ನ ಕೊಟ್ಟಿದ್ದೀರಾ, ಹಾಗೆ ನಮ್ಮ ಯುವಕರಿಗಾಗಿ ಒಂದು ಉತ್ತಮ ಸಂದೇಶನ ಕೊಟ್ಟಿದ್ದೀರಾ. ನನ್ನ ಕಡೆಯ ಪ್ರಶ್ನೆ ನಿಮಗೆ, ಈ ಕಾರ್ಯಕ್ರಮದ ಬಗ್ಗೆ ಡಿಜಿಟಲ್ ವಾಹಿನಿ ಮುಖಾಂತರ ನಾವು ಸಾಧಕರಿಗೊಂದು ಸಲಾಮ್ ಅನ್ನೋ ವಿಶೇಷ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ, ಅದರಲ್ಲಿ ನೀವು ಬಂದಿದ್ದಕ್ಕಾಗಿ, ನೀವು ಪಾಲ್ಗೊಂಡಿದ್ದಕ್ಕಾಗಿ ನಿಮ್ಮ ಅನಿಸಿಕೆ? ತುಂಬ ಸಂತೋಷ ಆಯಿತು, ಸೈನಿಕರು ಕರೆಸಿ ಸೈನಿಕರ ಹತ್ರ ಮಾತಾಡಿಸ್ತಿದ್ದೀರಾ ನೀವು, ವಾಹಿನಿಯವರು, ನಿಮ್ಮೆಲ್ಲರಿಗೂ ಒಂದು ಧನ್ಯವಾದಗಳು. ತುಂಬ ಚೆನ್ನಾಗಿದೆ ಅಂದರೆ ಈ ಮೆಸೇಜಸ್ಸು ಯುವಕರು ನೋಡಿದವ್ರಿಗೆ, ಯುವಕರಿಗೆ ಒಂದು ಏನಪ್ಪ ಅಂದರೆ ಅವರಿಗೆ ಒಂದು ಸ್ಕಿಲ್ ಬರುತ್ತೆ,
ಇದು ನಾನು ಒಂಥರ ಹಾಕಬೇಕು ಅಂತ ನಾನು ಫಸ್ಟು ಹೆದರ್ಕೊತಿದ್ದೀವಿ ನಾವು ಮೊದಲು ಸೈನ್ಯ ಹೆಂಗಿರುತ್ತೋ ಹೇಗೆ ಇರುತ್ತೋ ಅಂತ. ಹಾಗೇನಿಲ್ಲ, ನಮ್ಮ ದೇಶ ಮೂಲೆ ಮೂಲೆನೂ ಹಿಂಚಿಂಚು ನೋಡ್ಬೋದು, ಆ ಥರ ಇರುತ್ತೆ, ತುಂಬ ಚೆನ್ನಾಗಿದೆ. ಇದನ್ನು ನೀವು ಪ್ರಸಾರ ಮಾಡೋದು ನಿಮ್ಮ ವಾಹಿನಿಯವರಿಗೆ ತುಂಬ ಧನ್ಯವಾದಗಳು, ಚೆನ್ನಾಗಿ ಮಾಡಿದ್ದೀರಾ ಕಾರ್ಯಕ್ರಮ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಾಧಕರಿಗೊಂದು ಸಲಂ. ವಿಶೇಷ ಕಾರ್ಯಕ್ರಮದಲ್ಲಿ ಸರ್ ಇಷ್ಟೊತ್ತರೆಗೂ ನಮ್ಮ ಜೊತೆ ಇದ್ರಿ, ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ನಮ್ಮ ಈ ಡಿಜಿಟಲ್ ವಾಹಿನಿ ಮುಖಾಂತರ ನಿಮಗಾಗಿ ಒಂದು ಕಿರು ಕಾಣಿಕೆಯನ್ನು ಕೊಡ್ತಾ ಇದ್ದೀನಿ, ದಯವಿಟ್ಟು ಸ್ವೀಕರಿಸಬೇಕು ಸರ್. ವಿಶೇಷವಾಗಿ ನಾವು ಹೂಗುಚ್ಛನ ಕೊಟ್ಟು ಎಲ್ಲರಿಗೂ ಸನ್ಮಾನನ ಮಾಡ್ತಾ ಇರ್ತೀವಿ, ಆದರೆ ಈ ಒಂದು ಗಿಡನ ಕೊಡೋ ಮುಖ್ಯ ಉದ್ದೇಶ ಏನು ಅಂತಂದರೆ, ಹೇಗೆ ಒಂದು ಗಿಡನ ಸಸಿಯಿಂದ ಆರೈಕೆ ಮಾಡ್ಕೊಂಬಂದರೆ ಉತ್ತಮವಾದ ಗಿಡ ಆಗುತ್ತೋ ದೊಡ್ಡದಾಗಿದ್ದಾದಮೇಲೆ, ಅದೇ ರೀತಿ ನಮ್ಮ ರಾಜಶೇಖರಯ್ಯ ಅವರು ಹೇಳ್ದಂಗೆ ಯುವಕರಿಂದ ಅವರು ಏನಾದರೂ ಪಣ ತೊಟ್ಟು ನಮ್ಮ ದೇಶ ಸೇವೆಯನ್ನು ಮಾಡ್ತೀವಿ ಅಂದರೆ ಉತ್ತಮ ದೇಶ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ ಅಂತ ಹೇಳ್ತಾ ಸಾಧಕರಿಗೊಂದು ಸಲಂ. ವಿಶೇಷ ಕಾರ್ಯಕ್ರಮದಲ್ಲಿ ಇದ್ದಿದ್ದಕ್ಕಾಗಿ ಮತ್ತೊಮ್ಮೆ ನಿಮಗೆ ಪ್ರೀತಿಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಆನ್ ದಿ ಶೋ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಸಾಧಕರಿಗೊಂದು ಸಲಂ ವಿಶೇಷ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ತೆ. ಸಾವಿರ ಸಾವಿರ ಚಪ್ಪ.